ನಮಸ್ಕಾರ ಸ್ನೇಹಿತರೆ, ಕನ್ನಡದಲ್ಲಿ ಹಲವಾರು ಪೊಲೀಸ್ ಸಿನಿಮಾಗಳು ತೆರೆಗೆ ಬಂದಿದೆ. ಭಾರತದ ಮೊದಲ ಬಾಂಡ್ ಚಿತ್ರ ಜೇಡರ್ ಒಬ್ಬರೇ ಕನ್ನಡದಲ್ಲಿ ತಯಾರಾಗಿದ್ದು ವಿಶೇಷ. ಡಾಕ್ಟರ್ ರಾಜ್ಕುಮಾರ್ ಹಲವು ಚಿತ್ರಗಳಲ್ಲಿ ಸಿಐಡಿ ಆಫೀಸರ್ ಆಗಿ ಬಾಂಡ್ ಶೈಲಿ ಚಿತ್ರಗಳನ್ನು ಪರಿಚಯಿಸಿದ್ದಾರೆ. ನಂತರ ವಿಷ್ಣುವರ್ಧನ್, ಪ್ರಭಾಕರ್, ಅಂಬರೀಷ್ ಪೊಲೀಸ್ ಪಾತ್ರಗಳಲ್ಲಿ ಮಿಂಚಿ ಯಶಸ್ವಿಯಾಗಿದ್ದಾರೆ. ಕನ್ನಡದಲ್ಲಿ ಪೊಲೀಸ್ ಚಿತ್ರಗಳಿಗೆ ಒಂದು ಗತ್ತಂತ ಕೊಟ್ಟಿದ್ದ ಕೀರ್ತಿ ಶಂಕರ್ನಾಗ್ ಅವರಿಗೆ ಸಲ್ಲತ್ತೆ. ಸಾಂಗ್ಲಿಯಾನ, ಸಿಬಿಐ ಶಂಕರ್, ಸುಂದರಕಾಂಡ ಮುಂತಾದ ಚಿತ್ರಗಳ ಮೂಲಕ ಪೊಲೀಸ್ ಪವರನ್ನ ತೆರೆ ಮೇಲೆ ಚಿತ್ರಿಸಿದ್ದ ಶಂಕರ್ನಾಗ್ ಆಮೇಲೆ ಕೆಲ ವರ್ಷಗಳ ನಂತರ ಸಾಯಿ ಕುಮಾರ್ ತಮ್ಮ ಕಂಚಿನ ಕಂಠ ಮತ್ತು ಕಡಕ್ ಡೈಲಾಗ್ಸ್ಗಳ ಮೂಲಕ ಅಗ್ನಿ ಐಪಿಎಸ್, ಪೊಲೀಸ್ ಸ್ಟೋರಿ ಮುಂತಾದ ಯಶಸ್ವಿ ಚಿತ್ರಗಳನ್ನು ನೀಡಿದ್ರು. ಹೀಗೆ ಕನ್ನಡದಲ್ಲಿ ಕೆಲ ಅಪೂರ್ವ ಪೊಲೀಸ್ ಚಿತ್ರಗಳನ್ನ ನೋಡ್ಕೊಂಬರೋಣ ಬನ್ನಿ. ಕನ್ನಡ ಸಿನಿಮಾದ ಎಲ್ಲಾ ಮಾಹಿತಿಗಳಿಗೆ ಟೆಲಿಗ್ರಾಮ್ ಅಲ್ಲಿ ಕಡಕ್ ಸಿನಿಮಾ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತು ಕನ್ನಡದ ಒಳ್ಳೊಳ್ಳೆ ಶಾರ್ಟ್ ಫಿಲಂಗಳನ್ನ ನೋಡೋದಕ್ಕೆ ಕಡಕ್ ಚಾಯ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಟೈಗರ್ ಈ ಸಿನಿಮಾ ರಿಲೀಸ್ ಆಗಿದ್ದು 1986. ಟೈಗರ್ ಪ್ರಭಾಕರ್ ಕಿರಾತಕ, ಮುತ್ತೈದೆ ಭಾಗ್ಯ, ಸಿಬಿಐ ಶಿವ ಮುಂತಾದ ಸಿನಿಮಾಗಳಲ್ಲಿ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಮಿಂಚಿದ್ರು. ಪ್ರಭಾಕರ್ ಅವರ ಬಿರುದು ಟೈಗರ್ ಹೆಸರಿನಲ್ಲಿ ಮೂಡಿ ಬಂದಂತಹ ಈ ಚಿತ್ರ ಭಾರಿ ಹಿಟ್ ಆಯ್ತು. ಸಾಂಗ್ಲಿಯಾನ ಈ ಸಿನಿಮಾ ರಿಲೀಸ್ ಆಗಿದ್ದು 1988. ಮಾರು ವೇಷದಲ್ಲಿ ಬಂದು ದುಷ್ಟರ ಜಾಲವನ್ನ ಅರಿತ ನಿಷ್ಠಾವಂತ ಮತ್ತು ನಿಷ್ಠೂರ ಪೊಲೀಸ್ ಅಧಿಕಾರಿ ನಂತರ ಅವರನ್ನೆಲ್ಲ ಕಂಬಿಯಿಂದ ಕಳಿಸಲು ಯಶಸ್ವಿ ಆಗ್ತಾನೆ. ಕಡಕ್ ಪೊಲೀಸ್ ಅಧಿಕಾರಿ ಮತ್ತು ರಾಜಕಾರಣಿ ಹೆಚ್ ಟಿ ಸಾಂಗ್ಲಿಯಾನ ಹೆಸರನ್ನ ಶಂಕರ್ನಾಗ್ ಅಜರಾಮರ ಮಾಡಿಬಿಟ್ರು. ಇಂದ್ರಜಿತ್ ಈ ಸಿನಿಮಾ ರಿಲೀಸ್ ಆಗಿದ್ದು 1989. ಒಂದು ಉನ್ನತ ವ್ಯಕ್ತಿಗಳ ಕೈವಾಡ ಇರುವ ಕೇಸನ್ನ ತನಿಖೆ ಮಾಡಲು ಹೋಗಿ ತಾನು ಅವರ ಜಾಲಕ್ಕೆ ಬಲಿಯಾಗಿ ಜೈಲು ಸೇರುವ ಇಂದ್ರಜಿತ್ ಹೇಗೆ ಅವರನ್ನ ಸದೆ ಬಡಿತಾನೆ ಎಂಬುದೇ ಈ ಸಿನಿಮಾದ ಕತೆ. ಈ ಚಿತ್ರಕ್ಕೆ ಭರ್ಜರಿ ಪ್ರತಿಕ್ರಿಯೆ ಸಿಕ್ಕು ಶತದಿನೋತ್ಸವನ ಆಚರಿಸಿತು. ಚಿತ್ರದ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಗೀತೆ ಇವತ್ತಿಗೂ ಹೆಸರಾಗಿದೆ. ಇನ್ಸ್ಪೆಕ್ಟರ್ ವಿಕ್ರಮ್ ಈ ಸಿನಿಮಾ ರಿಲೀಸ್ ಆಗಿದ್ದು 1989. ಪೊಲೀಸ್ ಅಧಿಕಾರಿ ಅಂತಂದ್ರೆ ಕೇವಲ ಸೀರಿಯಸ್ ಆಗಿರಬೇಕು ಅನ್ನೋ ಸಿದ್ಧ ಸೂತ್ರಗಳನ್ನ ಮುರಿದು ಒಬ್ಬ ಪೊಲೀಸ್ ಅಧಿಕಾರಿ ಅಜಾಗರೂಕನಾಗಿ ಹಾಸ್ಯ ಮಾಡುತ್ತಾ ಮತ್ತು ರೋಮಿಯೋ ಕೂಡ ಆಗಿ ತನ್ನ ಕರ್ತವ್ಯನ ನಿರ್ವಹಿಸ್ತಾನೆ ಅಂತ ಈ ಸಿನಿಮಾ ತೋರಿಸ್ಕೊಡುತ್ತೆ. ಈ ಸಿನಿಮಾದಲ್ಲಿ ಶಿವಣ್ಣ ಫನ್ನಿ ಬಟ್ ಇಂಟೆಲಿಜೆಂಟ್. ಸಾಂಗ್ಲಿಯಾನ 2 ಈ ಸಿನಿಮಾ ರಿಲೀಸ್ ಆಗಿದ್ದು 1990. ಈ ಚಿತ್ರ ಮೊದಲ ಚಿತ್ರಕ್ಕಿಂತ ಅದ್ಭುತ ಪ್ರತಿಕ್ರಿಯೆ ಪಡೆಯಿತು. ಮುಖ್ಯ ಚಿತ್ರಮಂದಿರವಾದ ಕಪಾಲಿ ಥಿಯೇಟರ್ನಲ್ಲಿ 9 ವಾರಗಳಲ್ಲಿ 184,150 ಟಿಕೆಟ್ಗಳು ಸೇಲ್ ಆಗಿ ಸುಮಾರು 8 ಲಕ್ಷ ರೂಪಾಯಿಗಳನ್ನ ಗಳಿಸಿತಂತೆ. ಅದು ಆ ಕಾಲದಲ್ಲಿ. ಶಾಂತಿ ಕ್ರಾಂತಿ ಈ ಸಿನಿಮಾ ರಿಲೀಸ್ ಆಗಿದ್ದು 1991. ವೀ ರವಿಚಂದ್ರನ್ ಕತೆ ಬರೆದು ನಿರ್ಮಾಣ ನಿರ್ದೇಶನ ಮಾಡಿ ನಾಯಕನಾಗಿ ನಟಿಸಿದ ಚತುರ್ಭಾಷಾ ಚಿತ್ರ ಶಾಂತಿ ಕ್ರಾಂತಿ. ಕನ್ನಡದಲ್ಲಿ ರವಿಚಂದ್ರನ್, ತೆಲುಗಿನಲ್ಲಿ ನಾಗಾರ್ಜುನ, ಹಿಂದಿ ಮತ್ತು ತಮಿಳಿನಲ್ಲಿ ರಜನಿಕಾಂತ್ ನಾಯಕರಾಗಿ ನಟಿಸಿದ್ರು. ತುಂಬಾ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ ಈ ಚಿತ್ರ ಬಾಕ್ಸ್ ಆಫೀಸ್ ಅಲ್ಲಿ ನೆಲ ಕಚ್ಚಿತು. ಚಿತ್ರದ ತಾಂತ್ರಿಕತೆಗೆ ರವಿಚಂದ್ರನ್ಗೆ ಪ್ರಶಸ್ತಿ ಕೂಡ ಸಿಕ್ತು. ನಿಷ್ಕರ್ಷ: ಡಾಕ್ಟರ್ ವಿಷ್ಣುವರ್ಧನ್, ಜಯಸಿಂಹ, ಪೊಲೀಸ್ ಮತ್ತು ದಾದಾ, ಕದಂಬ ಮುಂತಾದ ಸಿನಿಮಾಗಳಲ್ಲಿ ಪೊಲೀಸ್ ಅಧಿಕಾರಿ ಪಾತ್ರಗಳಲ್ಲಿ ಮಿಂಚಿದ್ದಾರೆ. ಆದರೆ ನಿಷ್ಕರ್ಷ ಚಿತ್ರ ಕನ್ನಡದ ಮೊದಲ ಕಮಾಂಡೋ ಆಪರೇಷನ್ ಉಳ್ಳ ಚಿತ್ರ. ಈ ಚಿತ್ರದಲ್ಲಿ ಕಮಾಂಡೋ ಅಜಯ್ ಕುಮಾರ್ ಆಗಿ ಮನೋಜ್ಞವಾಗಿ ವಿಷ್ಣು ನಟಿಸಿದ್ರು. ಈ ಸಿನಿಮಾದಲ್ಲಿ ಅನಂತ್ ನಾಗ್ ಅವರನ್ನ ಕೂಡ ನಾವು ಉನ್ನತ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ನೋಡಬಹುದು. ಸರ್ಕಲ್ ಇನ್ಸ್ಪೆಕ್ಟರ್ ಈ ಸಿನಿಮಾ ರಿಲೀಸ್ ಆಗಿದ್ದು 1996. ಖಳನಾಯಕರು ಒಬ್ಬ ಶಾರ್ಟ್ ಟೆಂಪರ್ ಮತ್ತು ಕಡಕ್ ಪೊಲೀಸ್ ಅಧಿಕಾರಿಯ ಪತ್ನಿಯನ್ನ ಕೊಂದು ಒಂದು ಸುಳ್ಳು ಆರೋಪದಲ್ಲಿ ಅವನನ್ನ ಜೈಲಿಗೆ ಕಳಿಸ್ತಾರೆ. ತನ್ನ ನಿಷ್ಠಾವಂತ ಕಾನ್ಸ್ಟೇಬಲ್ ಸಹಾಯದಿಂದ ಹೇಗೆ ಅವನು ಆ ಜಾಲದಿಂದ ಪಾರಾಗ್ತಾನೆ ಅನ್ನೋದೇ ಸಿನಿಮಾದ ಕತೆ. ಈ ಸಿನಿಮಾದಲ್ಲಿ ನಾಯಕರಾಗಿ ಡೈನಾಮಿಕ್ ಸ್ಟಾರ್ ದೇವರಾಜ್ ಅವರು ಅಭಿನಯಿಸಿದ್ರು. ಪೊಲೀಸ್ ಸ್ಟೋರಿ ಈ ಸಿನಿಮಾ ಕೂಡ ರಿಲೀಸ್ ಆಗಿದ್ದು 1996. ಒಬ್ಬ ನಿಷ್ಠೂರ ಮತ್ತು ಶಾರ್ಟ್ ಟೆಂಪರ್ ಪೊಲೀಸ್ ಅಧಿಕಾರಿ ಕ್ರಿಮಿನಲ್ಗಳ ವಿರುದ್ಧ ಹೋರಾಡುವ ತನ್ನ ಭಿನ್ನ ರೀತಿಗಳಿಂದ ಸಚಿವರಿಂದ ಪದೇ ಪದೇ ನಿಂದನೆಗೆ ಒಳಗಾಗ್ತಿರ್ತಾನೆ. ಬ್ಲ್ಯಾಕ್ ಟೈಗರ್ ಎಂಬ ಕ್ರಿಮಿನಲ್ನ ಇವನು ಹೇಗೆ ಮಟ್ಟ ಹಾಕ್ತಾನೆ ಅನ್ನೋದೇ ಸಿನಿಮಾದ ಕತೆ. ಅಗ್ನಿ ಐಪಿಎಸ್ ಈ ಸಿನಿಮಾ ರಿಲೀಸ್ ಆಗಿದ್ದು 1997. ಚಿತ್ರದಲ್ಲಿ ಸಾಯಿ ಕುಮಾರ್ ಅಗ್ನಿ ಹೆಸರಿನ ಮುಂಗೋಪಿ ಮತ್ತು ನಿಷ್ಠೂರ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಮಿಂಚಿದ್ರು. ತನ್ನ ಸಹೋದ್ಯೋಗಿ ಮತ್ತು ಸ್ನೇಹಿತನನ್ನ ಕಳೆದುಕೊಂಡು ಅಗ್ನಿ ನಗರದ ದೊಡ್ಡ ರೌಡಿ ಕೊತ್ವಾಲ್ ನನ್ನ ಹೇಗೆ ಮಟ್ಟ ಹಾಕ್ತಾನೆ ಅನ್ನೋದೇ ಸಿನಿಮಾದ ಕತೆ. ಈ ಸಿನಿಮಾದ ಡೈಲಾಗ್ಸ್ಗಳು ಬಿಜಲಿ ಪಟಾಕಿ ತರ ಪಟಪಟಪಟ ಅಂತ ಇದ್ರು ಸಿನಿಮಾದಲ್ಲಿ ಒಂದು ಸ್ಪಾರ್ಕ್ ಇದೆ. ಶಬ್ದಭೇದಿ ಈ ಸಿನಿಮಾ ರಿಲೀಸ್ ಆಗಿದ್ದು 2000. ಒಡಹುಟ್ಟಿದವರು ಚಿತ್ರದ ನಂತರ ಸುಮಾರು 6 ವರ್ಷಗಳ ತರುವಾಯ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಕೊನೆಯ ಚಿತ್ರ. ಈ ಸಿನಿಮಾದಲ್ಲಿ ಮಾದಕ ವಸ್ತುಗಳ ಜಾಲವನ್ನ ಭೇದಿಸುವ ಅಧಿಕಾರಿ ಪಾತ್ರದಲ್ಲಿ ರಾಜ್ಕುಮಾರ್ ಮಿಂಚಿದ್ದಾರೆ. ಅಯ್ಯ ಈ ಸಿನಿಮಾ ರಿಲೀಸ್ ಆಗಿದ್ದು 2005. ಹಲವು ಚಿತ್ರಗಳಲ್ಲಿ ಪೊಲೀಸ್ ಪಾತ್ರ ಮಾಡಿರೋ ದರ್ಶನ್ ಮೊದಲ ಬಾರಿಗೆ ಕಾಕಿ ತೊಟ್ಟ ಚಿತ್ರ ಅಯ್ಯ. ಈ ಸಿನಿಮಾಗೆ ರವಿಚಂದ್ರನ್ ಅವರು ಮ್ಯೂಸಿಕ್ ಕೊಟ್ಟಿದ್ದು ವಿಶೇಷ. ಈ ಸಿನಿಮಾ ಅಭೂತಪೂರ್ವ ಪ್ರತಿಕ್ರಿಯೆ ಪಡೆದು 100 ಡೇಸ್ನ ಆಚರಿಸಿತು. ವೀರಮದಕರಿ ಈ ಸಿನಿಮಾ ರಿಲೀಸ್ ಆಗಿದ್ದು 2009.
ಸುದೀಪ್ ದ್ವಿಪಾತ್ರದಲ್ಲಿ ನಟಿಸಿದ ಈ ಚಿತ್ರ ಚಿತ್ರಮಂದಿರಗಳಲ್ಲಿ 100 ಡೇಸ್ನ ಪೂರೈಸಿತು. ಸುದೀಪ್ ತಾವೇ ನಿರ್ದೇಶನ ಮಾಡಿದ್ದ ಈ ಚಿತ್ರಕ್ಕೆ ಸಾಧು ಕೋಕಿಲ ಡೈಲಾಗ್ಸ್ ಬರೆದಿದ್ರು. ತೆಲುಗಿನ MM ಕೀರವಾಣಿ ಸಂಗೀತ ನೀಡಿದರು. ಕೆಂಪೇಗೌಡ ಈ ಸಿನಿಮಾ ರಿಲೀಸ್ ಆಗಿದ್ದು 2011. ತಮಿಳಿನ ಸಿಂಗಂ ರೀಮೇಕ್ ಆದ ಈ ಚಿತ್ರ ಸುದೀಪ್ ಅವರಿಗೆ ಒಂದು ದೊಡ್ಡ ಸಕ್ಸಸ್ನ ತಂದುಕೊಡ್ತು. ಅದ್ಭುತವಾಗಿ ನಿರ್ದೇಶನ ಮಾಡಿ ನಟಿಸಿದ್ರು ಕೂಡ. ಸುದೀಪ್ ರವರು ಪೊಲೀಸ್ ಪಾತ್ರಗಳ ನಟನೆಯಲ್ಲಿ ಮಾತ್ರವಲ್ಲದೆ ನಿರ್ದೇಶನದಲ್ಲೂ ತಮ್ಮ ಪ್ರತಿಭೆಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ರು. ಈ ಚಿತ್ರ ಕೂಡ ವೀರ ಮದಕರಿಯ ಹಾಗೆ ಅಭೂತಪೂರ್ವ ಪ್ರತಿಕ್ರಿಯೆ ಪಡೆಯಿತು. ರಣವಿಕ್ರಮ ಈ ಸಿನಿಮಾ ರಿಲೀಸ್ ಆಗಿದ್ದು 2015. ಈ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ದ್ವಿಪಾತ್ರದಲ್ಲಿ ನಟಿಸಿದ್ರು. ಒಂದು ಪಾತ್ರ ಸ್ವತಂತ್ರ ಪೂರ್ವಕ್ಕೆ ಮೊದಲು ಚಿತ್ರದಲ್ಲಿ ಬಂದ್ರೆ ಮತ್ತೊಂದು ಪಾತ್ರ ಪೊಲೀಸ್ ಅಧಿಕಾರಿಯಾಗಿ ಮಿಂಚಿದ್ರು. ಚಿತ್ರ ತನ್ನ ಪವರ್ಫುಲ್ ಸಾಹಸ ದೃಶ್ಯಗಳಿಗೆ ಮೆಚ್ಚುಗೆ ಕೂಡ ಪಡೀತು. ಅಂಡ್ ಇದರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫಿಟ್ನೆಸ್ ನೋಡೋದಕ್ಕೆ ತುಂಬಾನೇ ಖುಷಿಯಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಈ ಹೀರೋಗಳು ಖಾಕಿ ಡ್ರೆಸ್ ಅಲ್ಲಿ ಬಂದ್ರೆ ನಮಗ್ ನೋಡೋದಕ್ಕೆ ಒಂಥರ ಖುಷಿ. ಒಂದು ಹಬ್ಬ, ಒಂದು ಜಾತ್ರೆ, ಇನ್ನು ಆ ಫಿಟ್ ಡ್ರೆಸ್ ಅಲ್ಲಿ ಕಡಕ್ ಡೈಲಾಗ್ ಹೊಡೆದ್ರೆ ನಾವೆಲ್ಲ ವಿಜುಲು ಚಪ್ಪಾಳೆ ಹೊಡೆದು ಹೇಗಿರೋದು ಹೇಳಿ. ನಮ್ಮ ಹೀರೋಗಳು ಇನ್ನಷ್ಟು ಒಳ್ಳೆ ಪೊಲೀಸ್ ಅಧಿಕಾರಿಗಳ ಪಾತ್ರವನ್ನ ಮಾಡ್ಲಿ, ಅದೆಲ್ಲವೂ ಸದಾಕಾಲ ನಮ್ಮ ಮನಸ್ಸಲ್ಲಿ ಉಳಿಲಿ ಅಂತ ಹೇಳ್ತಾ ಇವತ್ತಿನ ಕಣ್ಣನ್ನ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಸೈನಿಂಗ್ ಆಫ್, ಮನು. ಇದೇ ತರ ಕನ್ನಡ ಸಿನಿ ಸುದ್ದಿಗಳಿಗೆ ಕಡಕ್ ಸಿನಿಮಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಒತ್ತದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸಬೇಕು.